ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಾಧಾರಣವಾಗಿ ನೀವು ಹುಟ್ಟಿದ ದಿನವನ್ನಾಧರಿಸಿ ನಿಮ್ಮ ಮೇಲೆ ಗ್ರಹಗಳ ಪ್ರಭಾವವಿರುತ್ತದೆ. ಒಂದೊಂದು ದಿನ ಹುಟ್ಟಿದವರು ಒಂದೊಂದು ರೀತಿಯಲ್ಲಿ ಮುಂದಕ್ಕೆ ಸಾಗುತ್ತಿರುತ್ತಾರೆ. ನೀವು ಯಾವ ದಿನ ಹುಟ್ಟಿದ್ದೀರೋ ನಿಮಗೆ ಗೊತ್ತಿದ್ದರೆ ನಿಮ್ಮ ಜೀವನವು ಎಂತಹ ಮಾರ್ಗದಲ್ಲಿ ಮೇಲ್ಸ್ತರದಲ್ಲಿದೆ ಮತ್ತು ನಿಮ್ಮ ವ್ಯಕ್ತಿತ್ವವು ಏನೆಂಬುದನ್ನು ನೀವು ಸುಲಭವಾಗಿ ತಿಳಿಯಬಹುದು. ಹಾಗಾದರೆ ಯಾವ ದಿನ ಹುಟ್ಟಿದವರು ಹೇಗೆ ವರ್ತಿಸುತ್ತಾರೆ ಮತ್ತು ಯಾವ ತಿಂಗಳಿನಲ್ಲಿ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ, ಹಾಗೆಯೇ ಅವರ ಗುಣಗಣಗಳೇನು ಎಂಬುದನ್ನು ಈಗ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಹುಟ್ಟಿದ ದಿನದ ಆಧಾರದ ಮೇಲೆ ನಿಮ್ಮ ಗುಣಗಳು ಸರಿಯಾಗಿ ಇವೆಯಾ ಎಂದು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಮೊದಲಿಗೆ ಸೋಮವಾರ. ನೀವು ಸೋಮವಾರ ಜನಿಸಿದವರಾದರೆ ನಿಮ್ಮಲ್ಲಿ ಕೆಲವು ಪ್ರತ್ಯೇಕ ಗುಣಗಳಿರುತ್ತವೆ. ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲಿಯೂ ಕೂಡ ನೀವು ಕಾನ್ಫಿಡೆಂಟ್ ಆಗಿ ಇರುತ್ತೀರಾ. ಖಂಡಿತವಾಗಿಯೂ ಇದರಲ್ಲಿ ವಿಜಯ ಸಾಧಿಸುತ್ತೇವೆ ಎಂಬ ದೃಢ ನಂಬಿಕೆಯಿಂದ ಮುಂದೆ ಸಾಗುತ್ತೀರಾ. ನೀವು ತುಂಬಾ ಮೃದು ಸ್ವಭಾವದವರಾಗಿರುತ್ತೀರಿ, ಆದರೆ ವಿದ್ಯಾರ್ಥಿಗಳು ಮಾತ್ರ ಓದುವುದರಲ್ಲಿ ಸ್ವಲ್ಪ ಅಶ್ರದ್ಧೆ ವಹಿಸುತ್ತಾರೆ. ಮುಂದೆ ಓದುತ್ತಾ ಓದುತ್ತಾ ಸರಿ ಹೋಗುತ್ತೀರಾ. ನೀವು ಪ್ರತಿ ಕ್ಷಣವೂ ಆನಂದವಾಗಿರಬೇಕೆಂದು ಪ್ರಯತ್ನಿಸುತ್ತೀರಾ ಮತ್ತು ನಿಮ್ಮ ಸುತ್ತಮುತ್ತಲಿರುವವರನ್ನೂ ಕೂಡ ಸಂತೋಷವಾಗಿರಬೇಕೆಂದು ಭಾವಿಸುತ್ತೀರಾ. ಆದರೆ ಒಂದು ಕೆಲಸವು ಪೂರ್ಣವಾಗುವ ಮೊದಲೇ ಇನ್ನೊಂದು ಕೆಲಸವನ್ನು ಶುರು ಮಾಡಿಬಿಡುತ್ತೀರಾ. ನಿಮ್ಮ ಈ ಸ್ವಭಾವವೇ ನಿಮ್ಮ ಅಪಜಯಕ್ಕೆ ಕಾರಣವಾಗುವ ಸಾಧ್ಯತೆಗಳಿರುತ್ತವೆ. ಆತ್ಮವಿಶ್ವಾಸ ಬೇಕಾದಷ್ಟಿದ್ದರೂ ಕೂಡ ನಿಮ್ಮ ಭಯವೇ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ನೀವು ಸ್ನೇಹ ಜೀವಿಗಳು. ಎರಡನೆಯದಾಗಿ ಮಂಗಳವಾರ. ಮಂಗಳವಾರ ಜನಿಸಿದವರು ಒಂಚೂರು ಹೆಚ್ಚಾಗಿ ಆವೇಶವನ್ನು ಹೊಂದಿರುತ್ತೀರಿ. ಕ್ಷಣಿಕ ಆವೇಶದಿಂದ ಏನೇನೋ ಮಾಡುತ್ತಿರುತ್ತೀರಿ. ನಿಮ್ಮ ಸಂಗಾತಿಯ ಜೊತೆಯೂ ಕೂಡ ಈ ಆವೇಶದ ಕಾರಣದಿಂದಲೇ ಜಗಳವಾಡುತ್ತಿರುತ್ತೀರಿ. ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಿಡುಕುತ್ತಿರುತ್ತೀರಿ. ನೀವು ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡು ಎಲ್ಲರ ಜೊತೆ ಬೆರೆತು ಕಷ್ಟ ಸುಖ ಹಂಚಿಕೊಂಡರೆ ಸಾಕು, ಜೀವನ ಪೂರ್ತಿ ಸಂತೋಷವಾಗಿರುತ್ತದೆ. ಪ್ರತಿಯೊಬ್ಬರೂ ಇವರ ಹಾಗೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿರಬೇಕೆಂದು ಇವರು ಭಾವಿಸುತ್ತಾರೆ. ಎಲ್ಲವನ್ನೂ ಅರ್ಥೈಸಿಕೊಂಡರೆ ಹ್ಯಾಪಿಯಾಗಿರಬಹುದು, ಆದರೆ ಹಾಗೆ ಮಾಡದಿದ್ದರೆ ಎಂತಹ ಸುಖವನ್ನೇ ಆಗಲಿ ಪಡೆಯಲಾರಿರಿ. ಎಲ್ಲರಿಗಿಂತಲೂ ವಿಭಿನ್ನವಾಗಿ ಕಾರ್ಯನಿರ್ವಹಿಸುವುದೆಂದರೆ ಇವರಿಗೆ ಬಹಳ ಇಷ್ಟ. ಇವರ ಈ ಲಕ್ಷಣದಿಂದಲೇ ಇವರ ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ಬೆಳೆಯಬಲ್ಲರು. ಇನ್ನು ಬುಧವಾರ. ಬುಧವಾರ ಜನಿಸಿದವರು ವಿಶಿಷ್ಟವಾದ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಇವರು ಹೆಚ್ಚಾಗಿ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಆಸಕ್ತಿ ತೋರುತ್ತಾರೆ. ಇವರಲ್ಲಿ ಭಕ್ತಿ ಹೆಚ್ಚಾಗಿದ್ದು ದೇವರನ್ನು ಅತಿಯಾಗಿ ನಂಬುತ್ತಾರೆ. ಯಾರಾದರೂ ಯಾವುದಾದರೂ ತಪ್ಪು ಮಾಡಿದರೆ ಖಂಡಿತವಾಗಿಯೂ ದೇವರು ಶಿಕ್ಷಿಸುತ್ತಾನೆಂದು ನಂಬುತ್ತಾರೆ. ಇತರರ ಜೊತೆ ನಿಮ್ಮ ನಡವಳಿಕೆ ಮರ್ಯಾದಾಪೂರ್ವಕವಾಗಿರುತ್ತದೆ. ನೀವು ಬಹಳ ವಿನಯವಂತರಾಗಿದ್ದು ಯಾವುದಾದರೂ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಬಹಳಷ್ಟು ಸಾರಿ ಆಲೋಚಿಸುತ್ತೀರಾ, ಮನಸ್ಪೂರ್ವಕವಾಗಿ ಮಾಡುವುದಿಲ್ಲ. ಅವಶ್ಯಕತೆಗೂ ಮೀರಿ ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡುತ್ತಿರುತ್ತೀರಾ. ಸ್ನೇಹಕ್ಕೋಸ್ಕರ ಎಂತಹ ತ್ಯಾಗ ಮಾಡಲು ಕೂಡ ತಯಾರಾಗಿರುತ್ತೀರಾ. ಇನ್ನು ಗುರುವಾರ. ನೀವು ಗುರುವಾರ ಜನಿಸಿದವರಾದರೆ ನೀವು ಬಹಳ ಬುದ್ಧಿವಂತರು. ಹಾಗೆಯೇ ಯಾವುದೇ ವಿಷಯದಲ್ಲಿಯೂ ಕೂಡ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳುವ ಗುಣ ನಿಮ್ಮಲ್ಲಿರುತ್ತದೆ. ಬಹಳ ಧೈರ್ಯವಂತರಾಗಿದ್ದು ಎಂತಹ ಕಷ್ಟವನ್ನಾದರೂ ಸರಿ ಎದುರಿಸುವ ಗುಂಡಿಗೆ ಧೈರ್ಯ ನಿಮಗೆ ಇರುತ್ತದೆ. ಇತರರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರದೆಂದು ನೀವು ಭಾವಿಸುತ್ತೀರಾ. ಸದಾಕಾಲ ಅದೃಷ್ಟವು ನಿಮ್ಮ ಜೊತೆಗಿರುತ್ತದೆ. ಯಾವುದು ತಪ್ಪು, ಯಾವುದು ಸರಿ, ಯಾವ ಮಾರ್ಗದಲ್ಲಿ ನಡೆದರೆ ಒಳ್ಳೆಯದು ಎಂಬ ವಿಷಯಗಳಲ್ಲಿ ನಿಮಗೆ ಉತ್ತಮ ಜ್ಞಾನವಿರುತ್ತದೆ. ನಿಮ್ಮ ಸಂತೋಷಕ್ಕೋಸ್ಕರ ಎಷ್ಟು ಬೇಕಾದರೂ ಹಣ ಖರ್ಚು ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಆದ್ದರಿಂದಲೇ ಹಣವು ನಿಮ್ಮ ಬಳಿ ನಿಲ್ಲುವುದಿಲ್ಲ. ಇತರರಿಗೆ ಸಹಾಯ ಮಾಡುವ ಶ್ರೇಷ್ಠ ಗುಣವುಳ್ಳವರು ನೀವು. ಇನ್ನು ಶುಕ್ರವಾರ. ನೀವು ಶುಕ್ರವಾರ ಜನಿಸಿದವರಾದರೆ ನೀವು ಮತ್ತು ನಿಮ್ಮ ಸುತ್ತಮುತ್ತಲಿರುವವರು ಕೂಡ ಯಾವಾಗಲೂ ಸಂತೋಷದಿಂದ ಇರಬೇಕೆಂದು ಭಾವಿಸುತ್ತೀರಾ. ನಿಮ್ಮ ಮೇಲೆ ಬೃಹಸ್ಪತಿ ಸ್ವಭಾವವು ಅನುಕೂಲಕರವಾಗಿರುತ್ತದೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿಯೂ ಕೂಡ ವಿಜಯ ಲಭಿಸುತ್ತದೆ. ನೀವು ಕಷ್ಟಗಳಿಂದಲೂ ಸಹ ಸುಲಭವಾಗಿ ಪಾರಾಗುತ್ತೀರಾ. ನೀವು ಸ್ನೇಹಿತರೊಂದಿಗೆ ಹೆಚ್ಚು ಕಾಲ ಕಳೆಯುತ್ತೀರಾ, ಆದ್ದರಿಂದಲೇ ನಿಮಗೆ ಸ್ನೇಹಿತರು ಹೆಚ್ಚಾಗಿರುತ್ತಾರೆ. ಹಾಗೆಯೇ ಇವರು ಮಹಿಳೆಯರಿಗೆ ಹೆಚ್ಚಾಗಿ ಆಕರ್ಷಿತರಾಗುತ್ತಾರೆ.
ಆದರೆ ಆಲೋಚನೆ ಮಾಡಿ ಮುಂದೆ ಹೋಗುವುದಿಲ್ಲ. ಈ ವಿಷಯದಲ್ಲಿ ಸ್ವಲ್ಪ ದುಡುಕುತ್ತಾರೆ. ನಂತರ ಶನಿವಾರ. ಶನಿವಾರ ಜನಿಸಿದವರಿಗೆ ವ್ಯವಸಾಯವೆಂದರೆ ಬಹಳ ಆಸಕ್ತಿ ಇರುತ್ತದೆ. ಹಾಗೆಯೇ ವಾಣಿಜ್ಯ ಮತ್ತು ಟೆಕ್ನಾಲಜಿ ರಂಗದಲ್ಲೂ ಕೂಡ ಹೆಚ್ಚು ಆಸಕ್ತಿ ಇರುತ್ತದೆ. ಆದರೆ ನಿಮ್ಮ ಜೀವನದಲ್ಲಿ ಕೆಲವು ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಸಂಗಾತಿಗಳು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ. ನೀವು ಅಷ್ಟೇ, ಬಹಳ ಪ್ರೇಮ ಸ್ವಭಾವದವರು. ಪ್ರೀತಿಸಿದ ವ್ಯಕ್ತಿಯನ್ನು ಯಾವುದೇ ಕಷ್ಟ ಸಮಯದಲ್ಲಿಯೂ ಕೂಡ ಕೈಬಿಡುವುದಿಲ್ಲ. ನೀವು ಯಾವಾಗಲೂ ನಗುನಗುತ್ತಾ ಇರುತ್ತೀರಾ. ನಿಮ್ಮಲ್ಲಿರುವ ಈ ವಿಶೇಷ ಗುಣ ಸ್ವಭಾವದಿಂದಲೇ ಬಹಳಷ್ಟು ಸಮಸ್ಯೆಗಳು ಪರಿಹಾರವಾಗಿ ಬಿಡುತ್ತವೆ. ಕೊನೆಯದಾಗಿ ಭಾನುವಾರ. ನೀವು ಭಾನುವಾರ ಜನಿಸಿದವರಾದರೆ ನೀವು ಬಹಳ ಶಿಸ್ತಿನ ಸ್ವಭಾವದವರು. ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ. ನಿಮ್ಮಲ್ಲಿ ಸಾಮಾಜಿಕ ಆಲೋಚನೆಗಳು ಅತಿಯಾಗಿರುತ್ತವೆ. ನೀವು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುತ್ತೀರಾ. ಅವರ ಆನಂದಕ್ಕೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧವಾಗಿರುತ್ತೀರಾ. ಆದರೆ ಭಾನುವಾರ ಹುಟ್ಟಿದವರು ಸ್ವಲ್ಪ ಮುಂಗೋಪಿಗಳು. ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೋಪಿಸಿಕೊಳ್ಳುತ್ತೀರಾ. ನೀವು ನಾಯಕತ್ವ ಗುಣವನ್ನು ಹೊಂದಿರುತ್ತೀರಾ ಮತ್ತು ಯಾರ ಕೈ ಕೆಳಗೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಸ್ವಂತವಾಗಿ ಏನನ್ನಾದರೂ ವ್ಯಾಪಾರಗಳನ್ನು ಮಾಡಬೇಕೆಂದುಕೊಳ್ಳುತ್ತೀರಾ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಇವರು ಸ್ವಾಭಿಮಾನಿಗಳು. ಸ್ನೇಹಿತರೆ, ಈಗ ಯಾವ ತಿಂಗಳಿನಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೇಗಿರುತ್ತವೆಂದು ತಿಳಿಯೋಣ. ಜನವರಿ. ಜನವರಿಯಲ್ಲಿ ಹುಟ್ಟಿದವರಿಗೆ ಆತ್ಮಸ್ಥೈರ್ಯ ಅತಿಯಾಗಿರುತ್ತದೆ. ಅಂದುಕೊಂಡದ್ದನ್ನು ಸಾಧಿಸುವವರೆಗೂ ಅದನ್ನು ಬಿಡುವುದಿಲ್ಲ. ಇವರು ಅಂದವಾಗಿರುತ್ತಾರೆ. ಇವರು ಹಿರಿಯರನ್ನು ಗೌರವಿಸುವವರಾಗಿದ್ದು ಎಲ್ಲಿ ತಲೆಬಾಗಬೇಕೋ ಎಲ್ಲಿ ತಲೆಯೆತ್ತಬೇಕೋ ಎಂಬುದು ಇವರಿಗೆ ಗೊತ್ತಿರುತ್ತದೆ. ಫೆಬ್ರವರಿ. ಇವರು ಮೃದು ಸ್ವಭಾವದವರು. ಹಾಗೆಯೇ ಸ್ವಲ್ಪ ಕೋಪವು ಹೆಚ್ಚಾಗಿರುತ್ತದೆ. ಆದರೆ ಈ ಕೋಪವನ್ನು ಅಷ್ಟೇ ಬೇಗನೆ ಕಡಿಮೆ ಮಾಡಿಕೊಳ್ಳುತ್ತಾರೆ. ಮಾರ್ಚ್. ಇವರು ಸ್ವಲ್ಪ ಕಲಾಹೃದಯವಂತರು. ಭಾವೋದ್ವೇಗಗಳನ್ನು ಹೆಚ್ಚಾಗಿ ತೋರಿಸುತ್ತಾರೆ. ಅತಿ ಬೇಗನೆ ರಿಯಾಕ್ಟ್ ಆಗುತ್ತಾರೆ. ಇತರರ ಕಷ್ಟಗಳಿಗೆ ಬೇಗನೆ ಸ್ಪಂದಿಸುತ್ತಾರೆ. ಏಪ್ರಿಲ್. ಇವರು ಸಹ ಮೃದು ಸ್ವಭಾವದವರಾಗಿದ್ದು ಏಕಾಂಗಿಯಾಗಿರಲು ಇವರು ಇಷ್ಟಪಡುವುದಿಲ್ಲ. ಅಕ್ಕಪಕ್ಕದವರ ಜೊತೆ ಬೆರೆತು ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಮೇ. ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಸ್ವಲ್ಪ ವೀಕ್. ಅತಿ ಬೇಗನೆ ಎಲ್ಲರನ್ನೂ ನಂಬಿಬಿಡುತ್ತಾರೆ. ಯಾವುದಕ್ಕಾದರೂ ಸರಿ ಬೇಗ ಆಕರ್ಷಿತರಾಗುತ್ತಾರೆ. ಎಲ್ಲರ ಮೇಲೂ ಪ್ರೀತಿಯನ್ನು ಒಂದೇ ರೀತಿಯಾಗಿ ತೋರಿಸುತ್ತಾರೆ. ಜೂನ್. ಇವರ ಸುತ್ತ ಯಾವಾಗಲೂ ಜನರು ಇರಬೇಕೆಂದುಕೊಳ್ಳುತ್ತಾರೆ. ಇವರು ಹೆಚ್ಚಾಗಿ ಹೊಸಬರೊಂದಿಗೆ ಸ್ನೇಹ ಬೆಳೆಸಲು ಇಚ್ಛಿಸುತ್ತಾರೆ. ಸ್ನೇಹಿತರ ಜೊತೆ ಕಾಲ ಕಳೆಯುವುದೆಂದರೆ ಇವರಿಗೆ ಇಷ್ಟ. ಜುಲೈ. ಇವರಿಗೆ ಸ್ವಲ್ಪ ಅಹಂಕಾರವೆಂದು ಹೇಳಬಹುದು. ಎಲ್ಲವೂ ನಾನೇ ಮಾಡಬೇಕು, ನಾನೊಬ್ಬನೇ ಎಲ್ಲ, ನಾನಿಲ್ಲದಿದ್ದರೆ ಏನೂ ನಡೆಯುವುದಿಲ್ಲ ಎಂದು ಎಲ್ಲರ ಮೇಲೂ ಸಿಡುಕುತ್ತಿರುತ್ತಾರೆ. ಇದರಿಂದ ಅವರಿಗೆ ಪ್ರಿಯವಾದವರು ದೂರವಾಗುವ ಸಾಧ್ಯತೆಗಳಿರುತ್ತವೆ. ಆಗಸ್ಟ್. ಇವರಿಗೆ ಸಂಗೀತವೆಂದರೆ ಬಹಳ ಇಷ್ಟ. ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ಎಂದು ಹಗಲುಗನಸುಗಳು ಹೆಚ್ಚಾಗಿ ಕಾಣುತ್ತಾರೆ. ಕನಸುಗಳು ನನಸಾಗದಿದ್ದರೆ ತುಂಬಾ ಬಾಧೆ ಪಡುತ್ತಾರೆ. ಇವರಿಗೆ ಅನುಮಾನವೂ ಕೂಡ ಜಾಸ್ತಿಯೇ. ಪ್ರತಿ ವಿಷಯವನ್ನು ಅನುಮಾನದಿಂದಲೇ ನೋಡುತ್ತಾರೆ ಮತ್ತು ಎಲ್ಲಾ ವಿಷಯಗಳನ್ನು ರಹಸ್ಯವಾಗಿಡಲು ಇಚ್ಛಿಸುತ್ತಾರೆ. ಸೆಪ್ಟೆಂಬರ್. ಇವರು ಸ್ನೇಹ ಜೀವಿಗಳಾಗಿದ್ದು ಸ್ನೇಹಿತರ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಬಹಳ ಬುದ್ಧಿವಂತರು ಕೂಡ. ಇವರಿಗೆ ಯಾವುದೇ ರೀತಿಯ ಭಯವಿರುವುದಿಲ್ಲ. ಪ್ರೀತಿ ಮತ್ತು ನಮ್ಮವರು ಎಂದುಕೊಂಡವರನ್ನು ಬಹಳ ಕೇರ್ ಮಾಡುತ್ತಾರೆ. ಅಕ್ಟೋಬರ್. ಇವರು ವಾಚಾಳಿಗಳಾಗಿದ್ದು ಯಾರನ್ನಾದರೂ ಸರಿ ಮಾತಿನಲ್ಲಿ ನೋಯಿಸಿದರೂ ಅಷ್ಟೇ ಬೇಗನೆ ನಗಿಸಿಬಿಡುತ್ತಾರೆ. ಇವರು ಸ್ಮಾರ್ಟ್ ಆಗಿದ್ದು ಆಕರ್ಷಣೀಯವಾಗಿರುತ್ತಾರೆ. ಸುಳ್ಳು ಹೇಳುತ್ತಾರೆ ಆದರೆ ನಟಿಸುವುದಿಲ್ಲ. ನವೆಂಬರ್. ಇವರು ಬಹಳ ನಂಬಿಕಸ್ಥರು ಮತ್ತು ವಿಶ್ವಾಸವೂ ಹೆಚ್ಚು. ಯಾವುದನ್ನಾದರೂ ಮಾಡಬೇಕೆಂದುಕೊಂಡರೆ ಅದರ ಬಗ್ಗೆಯೇ ಆಲೋಚಿಸುತ್ತಾರೆ. ಇವರು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡುತ್ತಾರೆ. ಡಿಸೆಂಬರ್. ಈ ಮೇಲಿನ ಎಲ್ಲಾ ವಿಷಯಗಳ ಜೊತೆ ಹೋಲಿಸಿದರೆ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಈ ಡಿಸೆಂಬರ್ ತಿಂಗಳಿನಲ್ಲಿ ಹುಟ್ಟಿದವರು ಉನ್ನತವಾಗಿರುತ್ತಾರೆ. ಬಹಳ ಅಂದವಾಗಿರುತ್ತಾರೆ ಮತ್ತು ಇವರು ವಿಶ್ವಾಸ ಜೀವಿಗಳು. ಮೃದು ಸ್ವಭಾವದವರಾಗಿದ್ದು ಪ್ರತಿ ವಿಷಯದಲ್ಲೂ ಭಾಗವಹಿಸುತ್ತಾರೆ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಉದಾರಿ ಸ್ವಭಾವದವರು ಆದರೆ ಸುಲಭವಾಗಿ ಹರಟಾಗುತ್ತಾರೆ. ಇದಿಷ್ಟು ಸರಳ ವಿವರಣೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.